ರೀತಿಯಿಂದ ಹೊರಗಿಂದ ಏನು ತರೋದಿಲ್ಲ, ಔಷಧ ಸಹಿತ ನಾನೇ ಮನೆಯಲ್ಲಿ ತಯಾರು ಮಾಡ್ಕೊತೀನಿ ಸರ್. ದೇಶಿ ಹಸು ಹಸು ನನ್ನಂತೆ ಒಂದು ಆಕಳು ಒಂದು ಎಮ್ಮೆ ಎರಡೇ ಇವೆ ಸರ್. ಹೌದು ಹೌದು. ಬೀಜಾಮೃತ ಎಲ್ಲ ಎಲ್ಲ ಏನಿದೆ ಎಲ್ಲ ನಮ್ಮ ಮನೆಯಲ್ಲೇನೆ ಮಾಡ್ತೀನಿ ಸರ್. ಇಲ್ಲಿ ಯಾವುದು ಇದು ಮಾಡಾಕಿ ಸರ್, ರಾಸಾಯನಿಕಗಳು ಯಾವುದು ಹೊಡಿಯಲ್ಲ, ಏನೂ ಇಲ್ಲ ಸರ್. ಹೌದ್ರಾ? ಹೌದು. ಆಮೇಲೆ ನಿಮಗೆ ಕೂಲಿ ಸಮಸ್ಯೆ ಯಾವುದು ಇಲ್ವಾ? ಇದೇ ಅದೇ ಇದರ ಖರ್ಚವನ್ನು ಅವ್ರಿಗೆ ಕೊಡ್ಬೋದು ಸರ್. ಅದರಲ್ಲೇ ಹಾಂ, ಏನು ಗೊಬ್ಬರದ್ದು ಬೇರೆ ಬರ್ತದಲ್ಲ ಅದ್ರ ಬದಲೇ ಅವ್ರಿಗೆ ಮಾಡ್ಬೋದು ಸರ್. ಹೌದು. ಹಾಂ, ಇತ್ತೀಚೆಗೆ ಯುವಕರೆಲ್ಲ ಕೃಷಿಗೆ ಬರ್ತಾ ಇದ್ದಾರೆ, ಅದ್ರ ಬಗ್ಗೆ ನೀವೇನು ಹೇಳ್ತೀರಿ? ನನಗೆ ಭಾಳ ಸಂತೋಷ ಆಗ್ತಾ ಇದೆ ಸರ್. ಯಾಕಂದರೆ ಇವತ್ತು ನಮ್ಮ ಮೂಲ ಕೆಲಸ ಯಾವುದಪ್ಪ ಅಂದರೆ ಒಕ್ಕಲ್ತನ. ಅದಕ್ಕೆ ಮರಳ್ತಾ ಇರೋದು ಒಂದು ಭಾಳ ಮಹತ್ವದ ಕೆಲಸ. ಯಾವಾಗ ಇವತ್ತು ನಾವು ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ತಿಂದರೆ ಏನು ಹೊಟ್ಟೆ ತುಂಬೋದು? ನಮಗೆ ಮೂಲವಾಗಿ ಬೇಕಾಗಿದ್ರದ್ದು ಆಹಾರ, ಅದು ಆಹಾರ ಎಂಥದ್ದು ರೋಗ ಮುಕ್ತ ಆಹಾರ, ಅದನ್ನು ಬೆಳೆದು ಭಾಳ ಮಹತ್ವ ಸರ್. ಇವತ್ತು ರೋಗ ಮುಕ್ತ ಆಹಾರ ಬೆಳೆದು ರೋಗ ಮುಕ್ತ ಸಮಾಜ, ರೋಗ ಮುಕ್ತ ಜಗತ್ತನ್ನು ನಾವು ಇವತ್ತು ನಿರ್ಮಾಣ ಮಾಡುವಂಥ ಹಂತದೊಳಗೆ ಬರಬೇಕಾಗಿತ್ತು. ಅದಕ್ಕೆ ಮೂಲ ಪುರುಷ ನಮ್ಮ ಸುಭಾಷ್ ಪಾಳೇಕರ್ ನನ್ನ ಗುರುಗಳು. ಅವರಿಗೆ ನಾವು ಎಷ್ಟು ಸಾವಿರ ನಮಸ್ಕಾರ ಮಾಡಿದರೂ ಕಡಿಮೆ. ಈ ಮೂಲಕ ನಾ ಹೇಳಿಕೆ ಏನಪ್ಪ ಅಂದರೆ, ಯಾವುದೇ ರೀತಿಯಿಂದ ರಾಸಾಯನಿಕ ಉಪಯೋಗಿಸ್ದ ಇವತ್ತು ನಾವು ರೋಗ ಮುಕ್ತ ಆಹಾರದಿಂದ ರೋಗ ಮುಕ್ತ ನಾವು ಆಹಾರವನ್ನು ಬೆಳಿಬೇಕಾದ್ರೆ ನಾವು ಮೂಲ ಈ ಸುಭಾಷ್ ಪಾಳೇಕರ್ ಒಂದು ತತ್ವವನ್ನು ನಾವು ಅಳವಡಿಸ್ಕೊಳ್ಳೋದು ಭಾಳ ಮಹತ್ವ. ಗುಡ್, ಓಕೆ. ಆಮೇಲೆ ಕೃಷಿಗೆ ಭವಿಷ್ಯ ಇದೆ ಅಂತ ಹೇಳ್ತೀರಾ? ಇದೆ ಸರ್, ಮುಂದೆ ಮುಂದೆ ಇದೆ. ಅದು ಏನು, ಯುವಕರು ಭಾಳ ಮಹತ್ವದ ಪಾತ್ರ ವಹಿಸ್ತಾರೆ ಸರ್. ಇವತ್ತು ಅದನ್ನು ಸೈಂಟಿಫಿಕ್ರಾಗಿ ವೈಜ್ಞಾನಿಕವಾಗಿ ದೃಷ್ಟಿಕೋನದಿಂದ ನೋಡಿದರೆ ಅವ್ರದ್ದು ಭಾಳ ಸರಳ ಸರ್. ಹೌದು. ಹಾಂ, ಅದನ್ನು ಅಳವಡಿಸಿಕೊಂಡಿದ್ರೆ ನಾವು ಯಾವುದೇ ರೀತಿಯಿಂದ ನಾವು ಯಾವುದೂ ಹೊರಗಿಂದ ಏನೂ ತರಂಗಿಲ್ಲ, ಏನೂ ರೊಕ್ಕ ಹಾಕಂಗಿಲ್ಲ. ಅಂಥ ಒಂದು ಒಕ್ಕಲ್ತನ ಯಾವುದಪ್ಪ ಅಂದ್ರೆ ಪಾಳೇಕರ್ ಸರ್. ಬಟ್ ಇತ್ತೀಚೆಗೆ ಮಳೆ ತುಂಬ ಪ್ರಾಬ್ಲಮ್ ಆಗಿ ಬೆಳೆಯೋದು ಕಷ್ಟ ಅಂತ ಹೇಳ್ತಾ ಇದಾರಲ್ಲ, ಅದಕ್ಕೆಲ್ಲ ಮಹತ್ವ ಕಾರಣ ಅಂದರೆ ಈ ಇವ್ರದಕ್ಕೆ ನೀರೇ ಬೇಡ್ರಿ ಸರ್. ನೀರೇ ಬೇಡ. ಯಾಕಂದ್ರೆ ಅಂಥ ತತ್ವದ ವೈಜ್ಞಾನಿಕ ದೃಷ್ಟಿಕೋನ ನೋಡಿದರೆ ಇವತ್ತು ನಾವು ಮುಚ್ಚಿಗೆಯನ್ನು ಮಾಡಿದ್ರೆ ಸರ್, ನೀವು ಏನೂ ರೊಕ್ಕ ಪುಕ್ಕಟ್ಟನ ಇವತ್ತು ನೋಡ್ರಿ, ಸಂಜೆ 6 ನಸಿಕಲೆ 6 ತನಕ ವಾತಾವರಣದವರು ಇರುವಂಥ 72% ಏನು ನೀರದ ಅದನ್ನು ಹೇಳ್ಕೊಂಡು ಭೂಮಿ ಕೊಡುವಂಥ ಕೆಲಸ ಯಾವ್ದು ಮಾಡಿದ್ರೆ ಮುಚ್ಚಿಗೆ ಮಾಡ್ತದೆ. ಇವತ್ತು ನಮ್ಮ ರೈತರು ಅದನ್ನು ತಪ್ಪಿಸ್ಲಿಕ್ಕತ್ತಾರೆ. ಇವತ್ತು ಏನಾಗಿದೆ, ನಮ್ಮ ಕಬ್ಬಿಂದ ಉದಾಹರಣೆ ಹೇಳ್ಬೇಕಂದ್ರೆ ಕಬ್ಬಿಂದ ಲಾಸ್ಟ್ ಟ್ರಿಪ್ ಹೋಗಿ ಕೂಡ ಉರಿ ಹೆಚ್ಚಿಸಿ ಕೊಡ್ತಾರೆ ಸರ್. ಅದನ್ನು ಮೊದಲು ಬಂದ್ ಮಾಡ್ಬೇಕು ಸರ್. ಇವತ್ತು ನಾವು ಆ ರೌದಿಯನ್ನು ಅಥವಾ ಮುಚ್ಚಿಗೆ ಮಾಡ್ಬೇಕಾದ ಅದನ್ನ ಇಟ್ಕೊಂಡ್ರೆ ನೀವು ಯಾವುದೇ ರೀತಿಯಿಂದ ನೀರು 80% ಉಳಿತೀವಿ ಸರ್. ಅದನ್ನು ನಾವು ರೈತರು ಮೊದಲು ತಿಳ್ಕೊಬೇಕು ಅಂದ್ರೆ ಸೈಂಟಿಫಿಕ್ ರೀಸನ್ ಅಂತ ಹೇಳ್ತೇವೆ ನಾವು. ಅದನ್ನು ನಾವು ತಿಳ್ಕೊಂಡು ನಾವು ಕೃಷಿಯಲ್ಲೇ ಅಳವಡಿಸ್ಕೊಂಡಿದ್ರೆ ನಮಗೆ ಯಾವುದೇ ರೀತಿಯಿಂದ ತೊಂದರೆ ಬರ್ಬೋದು. ಹಾಂ, ಓಕೆ, ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಓಕೆ.